ಹಲೋ ಫ್ರೆಂಡ್ಸ್, ನಾನು ನಾರಾಯಣ್. ಇವತ್ತು ಈ ವಿಡಿಯೋದಲ್ಲಿ 2010ರಲ್ಲಿ ಅನೌನ್ಸ್ ಆದ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಡಿಯಲ್ಲಿ ಅಭಿವೃದ್ಧಿ ಆಗ್ತಿರುವಂತಹ ಬೆಂಗಳೂರಿನ ಅತಿದೊಡ್ಡ ಬಿಡಿಎ ಲೇಔಟ್, ಜೊತೆಗೆ ಮೊದಲನೇ ಹೈಟೆಕ್ ಲೇಔಟ್ ಕೂಡ ಆಗಿರುವಂತಹ ನಾಡಪ್ರಭು ಕೆಂಪೇಗೌಡ ಲೇಔಟ್ ಬಗ್ಗೆ ಎಲ್ಲ ಡೀಟೇಲ್ ಹೇಳ್ತಾ ಹೋಗ್ತೀನಿ. ವೆಲ್ಕಮ್ ಟು ಮೈ ಚಾನಲ್ ಅಸೆಟ್ ಕನ್ನಡ. ಸ್ನೇಹಿತರೆ, ನಮ್ಮ ಈ ವಿಡಿಯೋನ ತಪ್ಪದೆ ಕಡೆವರೆಗೂ ನೋಡಿ. 4043 ಎಕರೆಗಳಲ್ಲಿ 40,000 ಸೈಟ್ಗಳನ್ನ ಅಭಿವೃದ್ಧಿಪಡಿಸಿ ಹಂಚಿಕೆ ಮಾಡಬೇಕಾಗಿದ್ದಂತ ಬಿಡಿಎ ಈ ಒಂದು ನಾಡಪ್ರಭು ಕೆಂಪೇಗೌಡ ಲೇಔಟ್ ನಲ್ಲಿ ಈಗ ಎಷ್ಟು ಕೆಲಸ ಮಾಡಿದ್ದಾರೆ, ಏನೆಲ್ಲ ಬಾಕಿ ಇದೆ, ಏನೆಲ್ಲ ಕುಂಠಿತ ಆಗಿದೆ, ಏನೆಲ್ಲ ಮಾಡಬೇಕು, ಇದನ್ನೆಲ್ಲ ಹೇಳ್ತಾ ಹೋಗ್ತೀನಿ. ಮತ್ತೆ ನಾವು ಇದೇ ರೀತಿ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋ ಮಾಡಲು ನಮ್ಮ ಚಾನೆಲ್ನ ಪ್ರೋತ್ಸಾಹಿಸಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಈ ಬೆಲ್ ಐಕನ್ನ ಒತ್ತಿ ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋದ ನೋಟಿಫಿಕೇಶನ್ ನಿಮ್ಗೆ ಬರ್ತಾ ಹೋಗ್ತದೆ. 2010ರಲ್ಲಿ ಪ್ರಾರಂಭ ಆದ ಈ ಒಂದು ನಾಡಪ್ರಭು ಕೆಂಪೇಗೌಡ ಲೇಔಟ್ ನಲ್ಲಿ 4043 ಎಕರೆ ಜಾಗದಲ್ಲಿ 40,000 ಸೈಟ್ಗಳನ್ನ ಅಭಿವೃದ್ಧಿಪಡಿಸಿ ಹಂಚುವುದು ಬಿಡಿಎವರ ಉದ್ದೇಶ ಆಗಿತ್ತು. ಈ ಒಂದು 4043 ಎಕರೆ ಜಾಗದಲ್ಲಿ ನಿರ್ಮಾಣ ಆಗುವಂತ ಈ ಲೇಔಟ್ ನ 9 ಬ್ಲಾಕ್ಗಳಾಗಿ ವಿಂಗಡಿಸ್ತಾರೆ. ಇದರಲ್ಲಿ ಬ್ಲಾಕ್ 1 ರಿಂದ 5 ವರೆಗಿನ ಅಭಿವೃದ್ಧಿ ಕೆಲಸದ ಗುತ್ತಿಗೆನ L&T ಅವರಿಗೆ ಕೊಡ್ತಾರೆ. ಮತ್ತೆ 5B ಇಂದ 9ನೇ ಬ್ಲಾಕ್ ಒಂದು ಅಭಿವೃದ್ಧಿ ಗುತ್ತಿಗೆ ಕೆಲಸವನ್ನ SMPL ಇನ್ಫ್ರಾಸ್ಟ್ರಕ್ಚರ್ ಅವರಿಗೆ ಕೊಡಲಾಗುತ್ತೆ. ಮತ್ತು ಈ ನಾಡಪ್ರಭು ಕೆಂಪೇಗೌಡ ಲೇಔಟ್ ನ ಅಭಿವೃದ್ಧಿಪಡಿಸೋದು ಮತ್ತೆ ಸೈಟ್ಗಳನ್ನ ಹಂಚೋದು ಎಲ್ಲದರ ಡೆಡ್ ಲೈನ್ ಅನ್ನ 2018ರೊಳಗೆ ಎಲ್ಲಾ ಕೆಲಸ ಮುಗಿಸಬೇಕು ಎಂದು ನಿಗದಿಪಡಿಸ್ತಾರೆ. ಅದೇ ರೀತಿ 2015ರಲ್ಲಿ ಈ ನಾಡಪ್ರಭು ಕೆಂಪೇಗೌಡ ಲೇಔಟ್ ನ ಒಂದು ಸೈಟ್ ಹಂಚಿಕೆಗೆ ಅಪ್ಲಿಕೇಶನ್ ಕರೆಯಲಾಗುತ್ತೆ. ಮತ್ತೆ ಇದಾದ ನಂತರ 2016ರಲ್ಲಿ ಫಸ್ಟ್ ಅಲಾಟ್ಮೆಂಟ್ ಕೂಡ ಆಗುತ್ತೆ. ಬಿಡಿಎ ಅವರು ಈ ಒಂದು ನಾಡಪ್ರಭು ಕೆಂಪೇಗೌಡ ಲೇಔಟ್ ಅನ್ನು ಅವರು ಹಿಂದೆ ಬೇರೆ ಬೇರೆ ಲೇಔಟ್ ನ ಅಭಿವೃದ್ಧಿಪಡಿಸಿದ್ದಕ್ಕಿಂತಲೂ ವಿನೂತನವಾಗಿ ಮತ್ತೆ ಒಂದು ಹೈಟೆಕ್ ರೀತಿಯಲ್ಲಿ ಅಭಿವೃದ್ಧಿಪಡಿಸಬೇಕು ಅಂತ ಒಂದು ನೀಲನಕ್ಷೆ ತಯಾರು ಮಾಡ್ಕೊಂಡಿರ್ತಾರೆ. ಈ ಲೇಔಟ್ ನಲ್ಲಿ ಎಲ್ಲ ಮೂಲ ಸೌಕರ್ಯಗಳನ್ನ ಬಹಳ ಹೈಟೆಕ್ ಆಗಿ ಕೊಡುವ ಒಂದು ಉದ್ದೇಶದಿಂದ ಯಾರೇ ಈ ಲೇಔಟ್ ನಲ್ಲಿ ಮನೆ ನಿರ್ಮಾಣ ಮಾಡ್ತಿದ್ರು ಅವರು ರಸ್ತೆ ಆಗಿರುವಂತ ಅವಶ್ಯಕತೆ ಇರೋದಿಲ್ಲ. ಎಲ್ಲ ಮೂಲ ಸೌಕರ್ಯಗಳ ಕನೆಕ್ಷನ್ ಅನ್ನು, ಉದಾಹರಣೆಗೆ ನೀರು, ಎಲೆಕ್ಟ್ರಿಸಿಟಿ ಮತ್ತು ಒಳಚರಂಡಿ ಸಂಪರ್ಕವನ್ನು ಈ ಸೈಟ್ ನ ಒಳಗಡೆಗೆ ತಂದು ಬಿಟ್ಟಿರ್ತಾರೆ. ಎಲ್ಲವನ್ನು ಒಂದು ಡಕ್ಟ್ ಮಾಡುವ ಒಂದು ರೀತಿಯಲ್ಲಿ ವ್ಯವಸ್ಥಿತವಾಗಿ ಈ ಒಂದು ಲೇಔಟ್ ನಲ್ಲಿ ಅಭಿವೃದ್ಧಿಪಡಿಸಲಾಗುವುದು. ಮತ್ತು ಈ ಲೇಔಟ್ ನ ಇನ್ನೊಂದು ಆಕರ್ಷಣೆ ಅಂದ್ರೆ MAR ಮೇಜರ್ ಆರ್ಟೀರಿಯಲ್ ರೋಡ್ ಅಂತ. 325 ಫೀಟ್ ಅಂದ್ರೆ 100 ಮೀಟರ್ ಅಗಲದ ರಸ್ತೆಯನ್ನ 10.7 ಕಿಲೋಮೀಟರ್ ಉದ್ದಕ್ಕೆ ನಿರ್ಮಾಣ ಮಾಡುವುದು. ಮತ್ತು ಈ ಲೇಔಟ್ ಗೆ ಮಾಗಡಿ ರೋಡ್ ಮತ್ತೆ ಮೈಸೂರು ರೋಡ್ ನ ಸಂಪರ್ಕ ಕೂಡ ಬಹಳ ಉತ್ತಮವಾಗಿ ಕಲ್ಪಿಸಲಾಗ್ತದೆ. ಇದರ ಜೊತೆಗೆ ಬಿಡಿಎ ಇತರ ಲೇಔಟ್ ಗಳಾದಂತಹ ವಿಶೇಶ್ವರ ಲೇಔಟ್ ಮತ್ತೆ ಕೆಂಗೇರಿ ಉಪನಗರದ ಬಿಡಿಎ ಲೇಔಟ್, ಇವೆರಡೂ ಕೂಡ ಈ ಒಂದು ಲೇಔಟ್ ನಿಂದ ಸಂಪರ್ಕ ಕೂಡ ಬಹಳ ಚೆನ್ನಾಗಿರುತ್ತೆ. ಈ ಮೇಜರ್ ಆರ್ಟೀರಿಯಲ್ ರಸ್ತೆನ 6 ಲೈನ್ ನ ರಸ್ತೆಯಾಗಿ ನಿರ್ಮಾಣ ಮಾಡ್ತಾ ಇದಾರೆ. ಮತ್ತೆ 2 ಸರ್ವಿಸ್ ಲೈನ್ ಕೂಡ ಇದ್ರ ಜೊತೆ ಇರ್ತದೆ. ಮತ್ತೆ ಈ ರಸ್ತೆ ನಡುವಿನಲ್ಲಿ ಮೆಟ್ರೋ ರೈಲ್ ಗಾಗಿ ಕೂಡ ಜಾಗ ಬಿಡಿದ್ದಾರೆ. ಮುಂದೆ ಯಾವತ್ತೋ ಒಂದು ಕಾಲಕ್ಕೆ ಮೆಟ್ರೋ ಬಂದಾಗ ಕೂಡ ಆ ಮೆಟ್ರೋನ ಆ ಒಂದು ರಸ್ತೆಯಲ್ಲಿ ಕೂಡ ನಡೆಸಬಹುದಾಗಿದೆ. ಆ ರೀತಿ ಒಂದು ಜಾಗ ಕೂಡ ಬಿಟ್ಟಿದ್ದಾರೆ. ಮತ್ತು ಈ ರಸ್ತೆ ಎರಡು ಬದಿಯಲ್ಲಿ ಕೂಡ ಸೈಕಲ್ ಟ್ರ್ಯಾಕ್ ಮತ್ತೆ ಒಂದು ಅಚ್ಚುಕಟ್ಟಾದ ಫುಟ್ಪಾತ್ ಕೂಡ ನಿರ್ಮಾಣ ಮಾಡಲಾಗ್ತಿದೆ. ಇದು ಒಂದು ಹೈಟೆಕ್ ರೋಡ್ ತರ ಇರ್ತದೆ. ಇದು 10.7 ಕಿಲೋಮೀಟರ್ ಉದ್ದದ ಏನ್ ರಸ್ತೆ ಇದೆ ಅದು.
ಈ ಲೇಔಟ್ ನಲ್ಲೂ ಸಹಿತ ಇವರು ಹಳೆ ಬಿಡಿಎ ಲೇಔಟ್ ಗಳಲ್ಲಿ ಏನು ಅಳತೆಯ ನಿವೇಶನಗಳು ಮಾಡ್ತಿದ್ರು ಅದೇ ರೀತಿ 20-30, 30-40, 40-60 ಮತ್ತೆ 50-80 ಅಳತೆಯ ನಿವೇಶನಗಳನ್ನ ಅಭಿವೃದ್ಧಿಪಡಿಸ್ತಾ ಇದ್ದಾರೆ. ಮತ್ತು ಈ ಒಂದು ಲೇಔಟ್ ನಲ್ಲಿರುವ 9 ಬ್ಲಾಕ್ ಗಳಿಗೂ ಅದರದೇ ಆದಂತ ಎಸ್ಟಿಪಿ ಮತ್ತೆ ಓವರ್ ಹೆಡ್ ಟ್ಯಾಂಕ್ ಕೂಡ ನಿರ್ಮಾಣ ಮಾಡ್ತಿದ್ದಾರೆ. ಮತ್ತು ಈ ಲೇಔಟ್ ನಲ್ಲಿ 3 ಪಂಪ್ ಹೌಸ್ ಗಳ ನಿರ್ಮಾಣ ಮಾಡ್ತಿದ್ದಾರೆ. ಈ ಎಸ್ಟಿಪಿ ನಲ್ಲಿ ಟ್ರೀಟ್ ಮಾಡಿದ ನೀರ್ನ ಮನೆಗಳ ಸೆಕೆಂಡರಿ ಯೂಸ್ ಉದ್ದೇಶಕ್ಕೆ ಪಂಪ್ ಮಾಡಲಾಗುವುದು. ಸೆಕೆಂಡರಿ ಯೂಸ್ ಅಂತ ಹೇಳಿದ್ರೆ ಟಾಯ್ಲೆಟ್ ಫ್ರೆಶ್ ಮಾಡಕ್ಕೆ ಆಗ್ಲಿ ಅಥವಾ ಗಾರ್ಡನ್ ಗಳಿಗೆ ಈ ಒಂದು ಎಸ್ಟಿಪಿ ನಲ್ಲಿ ಟ್ರೀಟ್ ಮಾಡಿದ ನೀರ್ನ ಉಪಯೋಗಿಸಬಹುದಾಗಿದೆ. ಮತ್ತು ಈ ನಾಡಪ್ರಭು ಕೆಂಪೇಗೌಡ ಲೇಔಟ್ ನಲ್ಲಿ 10,000 ಅಪಾರ್ಟ್ಮೆಂಟ್ ಫ್ಲಾಟ್ ಗಳ ನಿರ್ಮಾಣ ಮಾಡೋದು ಗುರಿ ಇರ್ತದೆ. ಮತ್ತೆ ಕೆಲವು ಕಡೆ ಆಫೀಸ್ ಸ್ಪೇಸ್ ಮತ್ತೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕೂಡ ನಿರ್ಮಾಣ ಮಾಡುವ ಉದ್ದೇಶ ಇರ್ತದೆ. ನಾನು ಇದುವರೆಗೂ ಹೇಳಿದ್ದು ಬಿಡಿಎನವರು ನಾಡಪ್ರಭು ಕೆಂಪೇಗೌಡ ಲೇಔಟ್ ನಲ್ಲಿ ನಿರ್ಮಿಸಲು ನಮ್ಗೆಲ್ಲ ಭರವಸೆ ಕೊಟ್ಟಿದ್ದಂತ ವಿಷಯಗಳನ್ನ ಈಗ ನಾನು ಮುಂದೆ ಹೇಳೋದು. ಈಗ ಇಲ್ಲಿ ನಾಡಪ್ರಭು ಕೆಂಪೇಗೌಡ ಲೇಔಟ್ ನಲ್ಲಿ ಇರುವ ನಿಜ ಪರಿಸ್ಥಿತಿನ ಬಿಡಿಎ ಅವರಿಗೆ ನಾಡಪ್ರಭು ಕೆಂಪೇಗೌಡ ಲೇಔಟ್ ನಿರ್ಮಾಣಕ್ಕಾಗಿ ಬೇಕಿದ್ದಂತ ಭೂಮಿ 4,043 ಎಕರೆ ಜಾಗ. ಆದ್ರೆ ಇದುವರೆಗೂ ಬಿಡಿಎ ಅವರ ಬಳಿ ಇರೋದು ಅಥವಾ ಬಿಡಿಎ ಅವರು ಅಕ್ವೈರ್ ಮಾಡ್ಕೊಂಡಿರೋ ಜಾಗ ಬರೀ 2,700 ಎಕರೆ ಮಾತ್ರ. ಇನ್ನು 1,300 ಎಕರೆ ಜಾಗನ ಇವರು ಸ್ವಾಧೀನಪಡಿಸ್ಕೋಬೇಕಾಗಿದೆ. ಈಗ ಸ್ವಾಧೀನಪಡಿಸಿಕೊಂಡಿರೋ 2,700 ಎಕರೆ ಜಾಗದಲ್ಲಿ ಸಹ 550 ಎಕರೆ ಜಾಗದಲ್ಲಿ ಬಿಡಿಎವರಿಗೂ ಮತ್ತೆ ಕಾಂಟ್ರಾಕ್ಟರ್ಗಳ ಮಧ್ಯೆ ಹಲವಾರು ತಕರಾರುಗಳಿವೆ. ಈ 550 ಎಕರೆ ಒಳಗಿನ 190 ಎಕರೆ ಜಾಗದಲ್ಲಿ ಸಹ ಭೂ ಮಾಲೀಕರಿಗೂ ಮತ್ತೆ ಬಿಡಿಎವರ ಮಧ್ಯದಲ್ಲಿ ಹಲವು ರೀತಿಯಲ್ಲಿ ತಕರಾರುಗಳಿವೆ. ಇದುವರೆಗೂ ಬಿಡಿಎವರು ನಾಡಪ್ರಭು ಕೆಂಪೇಗೌಡ ಲೇಔಟ್ ನಲ್ಲಿ ಅಲಾಟ್ ಮಾಡಿರುವಂತಹ ಸೈಟ್ ಗಳು 23,000. ಇದರಲ್ಲಿ ಜನರಲ್ ಪಬ್ಲಿಕ್ ಗೆ 10,000 ಸೈಟ್ ಗಳನ್ನ ಕೊಟ್ಟಿದ್ದಾರೆ. ಮತ್ತೆ ಈ ಒಂದು ಲೇಔಟ್ ನಲ್ಲಿ ಭೂಮಿ ಕಳೆದುಕೊಂಡಂತ ರೈತರಿಗೆ ಆ ಪರಿಹಾರ ರೂಪದಲ್ಲಿ 9,000 ಸೈಟ್ ಗಳನ್ನ ಕೊಟ್ಟಿದ್ದಾರೆ. ಮತ್ತು ಅರ್ಕಾವತಿ ಲೇಔಟ್ ನಲ್ಲಿ ಸೈಟ್ ಸಿಗದಿದ್ದವ್ರಿಗೆ ಈ ಒಂದು ನಾಡಪ್ರಭು ಕೆಂಪೇಗೌಡ ಲೇಔಟ್ ನಲ್ಲಿ 3,000 ಸೈಟ್ ಗಳನ್ನ ಇದುವರೆಗೂ ಹಂಚಲಾಗಿದೆ. ಇದು ನಾಡಪ್ರಭು ಕೆಂಪೇಗೌಡ ಲೇಔಟ್ ನಲ್ಲಿ ಇಲ್ಲಿವರೆಗೂ ಆದಂತ ಪರಿಸ್ಥಿತಿ. ಮತ್ತೆ ಇದರ ಜೊತೆ ಇಲ್ಲಿ ಹಲವಾರು ಸಮಸ್ಯೆಗಳು ಈಗ ಉಟ್ಕೊಂಡಿದ್ದಾವೆ. ಈ ನಾಡಪ್ರಭು ಕೆಂಪೇಗೌಡ ಲೇಔಟ್ ನಿರ್ಮಾಣಕ್ಕೆ 4,043 ಎಕರೆ ಏನು ಮೂಲ ಉದ್ದೇಶ ಇತ್ತು, ಇದರಲ್ಲಿ ಬಾಕಿ ಇರುವ ಇನ್ನೂ 1,400 ಎಕರೆಗಳನ್ನ ಈ ಬಿಡಿಎ ಅವರು ಹಲವು ಪ್ರಭಾವಿ ವ್ಯಕ್ತಿಗಳ ಜೊತೆ ಶಾಮೀಲಾಗಿ ಈ ಒಂದು 1,400 ಎಕರೆ ಜಾಗನ ಕೈ ಬಿಡುವ ಸೂಚನೆಗಳು ಕೂಡ ಕಾಣಿಸ್ತಾ ಇದಾವೆ. ಹಿಂದೆ ಈ ಬಿಡಿಎ ಅವರ ಮೂಲ ಉದ್ದೇಶದಲ್ಲಿ ಮಾರ್ ಅಂದ್ರೆ ಮೇಜರ್ ಆರ್ಟೀರಿಯಲ್ ರಸ್ತೆನ 325 ಅಡಿ ಅಂದ್ರೆ 100 ಮೀಟರ್ ರಸ್ತೆಯಾಗಿ ಮಾಡ್ತೀವಿ ಅಂತ ಹೇಳಿದ್ರು. ಈ ನಡುವೆ ಈ ಒಂದು 325 ಅಡಿ ರಸ್ತೆನ 150 ಅಡಿಗೆ ಇಳಿಸ್ತೀವಿ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದಾವೆ. ಕೆಲವು ಬ್ಲಾಕ್ ಗಳಲ್ಲಿ ನೀರ್ ನುಗ್ಗುವ ತೊಂದರೆ ಕೂಡ ಈ ಒಂದು ಮೊನ್ನೆ ಬೆಂಗಳೂರಿನಲ್ಲಿ ಬಿದ್ದಂತ ದೊಡ್ಡ ದೊಡ್ಡ ಮಳೆಯಲ್ಲಿ ಕಂಡು ಬಂದಿದೆ. ಮತ್ತು ಹಲವು ಬ್ಲಾಕ್ ನಲ್ಲಿ ಪಕ್ಕದ ಕೆರೆ ತುಂಬಿದ್ರೆ ಈ ಬ್ಲಾಕ್ ಗಳು ಕೂಡ ನೀರ್ ನುಗ್ತಾ ಇದಾವೆ. ಬಿಡಿಎ ಅವರು ನಾಡಪ್ರಭು ಕೆಂಪೇಗೌಡ ಲೇಔಟ್ ನಲ್ಲಿ ಇನ್ನೂ ಬಹಳ ಕಡೆಗಳಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಅಭಿವೃದ್ಧಿ ಪಡಿಸಿದ ಕಾರಣ 5 ವರ್ಷಗಳ ಹಿಂದೆ ಸೈಟ್ ಅಲಾಟ್ ಆಗಿದ್ರು. ಇದುವರೆಗೂ ಕೆಲವು ಕಡೆ ರಸ್ತೆ, ನೀರು, ಎಲೆಕ್ಟ್ರಿಸಿಟಿ, ಒಳಚರಂಡಿ ಸಂಪರ್ಕ ಇಲ್ಲದೆ ಸೈಟ್ ಪಡೆದವರು ಮನೆ ಕಟ್ಟಲು ಈಗಲೂ ಆಗದಿರ ಪರದಾಡ್ತಿದ್ದಾರೆ. ಬಿಡಿಎ ಅವರ ಪ್ರಕಾರ ಸೈಟ್ ಅಲಾಟ್ ಆಗಿ 5 ವರ್ಷಗಳ ಒಳಗೆ ಮನೆ ಕಟ್ತಾ ಇದ್ರೆ ಬಿಡಿಎ ಅವರು ಅವ್ರ ಮೇಲೆ ಕ್ರಮ ಜರುಗಿಸಬಹುದಾಗಿದೆ. ಆದ್ರೆ ಬಿಡಿಎ ಅವರು ಅಲಾಟ್ ಆಗಿ 5 ವರ್ಷಗಳ ಕಳೆದ್ರು ಮೂಲ ಸೌಕರ್ಯನ ಕೊಡದಿರ ಇದುವರೆಗೂ ಮನೆ ಕಟ್ಟಕ್ಕೆ ಆಗದಿರ ಒದ್ದಾಡ್ತಿದ್ದಾರೆ. ಈ ಬಿಡಿಎ ಅವ್ರ ಮೇಲೆ ಕ್ರಮ ಜರುಗಿಸೋರು ಯಾರು? ಇದು ಮತ್ತು ಇನ್ನಷ್ಟು ಸಮಸ್ಯೆಗಳು ಈ ನಾಡಪ್ರಭು ಕೆಂಪೇಗೌಡ ಲೇಔಟ್ ನಲ್ಲಿ ಇದಾವೆ. ಇದಕ್ಕೆಲ್ಲ ಈಗಿರುವ ಪರಿಹಾರ ನನಗೆ ಕಾಣಿಸ್ತಾ ಇರೋದು ಅಂದ್ರೆ ಈ ನಾಡಪ್ರಭು ಕೆಂಪೇಗೌಡ ಲೇಔಟ್ ನ ಓಪನ್ ಫೋರಂ. ಈ ಓಪನ್ ಫೋರಂ ನ ಸಂಘಟನೆ ಅಡಿಯಲ್ಲಿ ಈಗ ನಾನು ಮೇಲೆ ಹೇಳಿದ ಎಲ್ಲ ಸಮಸ್ಯೆಗಳ ಬಗ್ಗೆನೂ ಈ ಓಪನ್ ಫೋರಂನವರು ಹೋರಾಟ ಮಾಡ್ತಾ ಇದ್ದಾರೆ. ನನ್ನ ಪ್ರಕಾರ ಈ ಒಂದು ನಾಡಪ್ರಭು ಕೆಂಪೇಗೌಡ ಲೇಔಟ್ ನಲ್ಲಿ ಸೈಟ್ ಪಡೆದಿರೋರು ಮತ್ತು ಇಲ್ಲಿ ಸೈಟ್ ನ ತಗೋಬೇಕು ಅಂತ ಇರೋರು ಎಲ್ಲರೂ ಈ ಓಪನ್ ಫೋರಂ ನ ಅಡಿಯಲ್ಲಿ ಸಮಗ್ರ ಹೋರಾಟಕ್ಕೆ ಇಳಿದು ಮತ್ತೆ ಅವರು ಕೂಗು ಒಟ್ಟಿಗೆ ನಿಂತ್ರೆ ಮಾತ್ರ ಈ ನಮ್ಮ ರಾಜ್ಯ ಸರ್ಕಾರಗಳನ್ನ ಎಚ್ಚರಿಸಬಹುದಾಗಿದೆ. ಮತ್ತು ಇದರಿಂದ ಮಾತ್ರ ಇಲ್ಲಿ ಈ ಸರ್ಕಾರಗಳಿಂದ ಕೆಲಸ ಪಡಿಬಹುದಾಗಿದೆ. ಮಧ್ಯಮ ವರ್ಗದವರು ಬೆಂಗಳೂರಿನಲ್ಲಿ ತಂಟೆ ತಕರಾರು ಇಲ್ಲದ ಮತ್ತೆ ಅಧಿಕೃತವಾದಂತ ಸೈಟ್ ಯಾವ್ದಾದ್ರು ಒಂದು ಪಡಿಬಹುದು ಅಂದ್ರೆ ಆ ಜಾಗ ಬಿಡಿಎ ಆಗಿತ್ತು. ಬೆಂಗಳೂರಿನಲ್ಲಿ ಒಂದು ಬಿಡಿಎ ಸೈಟ್ ಇದೆ ಅಂದ್ರೆ ಅದೊಂಥರ ಗೌರವ ಇತ್ತು. ಇನ್ ಮುಂದಾದ್ರೂ ಬಿಡಿಎ ಅವರು ಅವರೇ ಆಡೋ ಮಾತುಗಳಿಗೆ ಅಥವಾ ಅವರೇ ಕೊಟ್ಟಂತ ಭರವಸೆಗಳಿಗೆ ಅವ್ರು ನಡ್ಕೋಬೇಕು ಅಂತ ಅಂದ್ಕೊಳ್ಳುತ್ತಾ, ಸ್ನೇಹಿತರೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮತ್ತೆ ನಾವು ಇದೇ ರೀತಿ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋ ಮಾಡಲು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಈ ಬೆಲ್ ಐಕನ್ ನ ಒತ್ತಿ ನಮ್ಮ ಚಾನೆಲ್ ನ ಎಲ್ಲ ಹೊಸ ವಿಡಿಯೋದ ನೋಟಿಫಿಕೇಶನ್ ಬರ್ತಾ ಹೋಗ್ತದೆ. ಮತ್ತೆ ಈ ವಿಡಿಯೋನ ಇಲ್ಲಿವರೆಗೂ ವಾಚ್ ಮಾಡಿದ್ಕೆ ಥ್ಯಾಂಕ್ ಯು, ಧನ್ಯವಾದ, ನಮಸ್ಕಾರ.